ಶಾಸಕರ 4 ವರ್ಷ ಆಯ್ತು ರಾಮದಾಸ್ ಇವರ ಯೋಗ್ಯತೆಗೆ ಒಂದೇ ಒಂದು ಎಕರೆ ಜಮೀನನ್ನ ಇವರ ಪಿರಿಯಡ್ ಅಲ್ಲಿ ಈ 4.5 ವರ್ಷದಲ್ಲಿ ಒಂದು ಎಕರೆ ಭೂಮಿ ತೆಗೆದು ಬಿಟ್ಟಿದ್ರೆ ನಾವು ರಾಜಕೀಯ ಬಿಟ್ಟು ಬಿಡ್ತೀವಿ ಬರ್ಲಿ ಬೇಕಾದ್ರೆ ಓಪನ್ ಚರ್ಚೆಗೆ ದಿನ ಏನು ಮನೆ ವಿತರಣೆ ಮಾಡ್ತಾ ಇದ್ದಾರೆ ಅದು ಯಾರಿಗೂ ಸಿಕ್ಕಲ್ಲ ಎಲ್ಲ ಮೋಸ ಸುಮ್ಮನೆ ಎಲೆಕ್ಷನ್ ಗೋಸ್ಕರ ಮಾಡ್ತಿರ್ತಕ್ಕಂತ ಸ್ಟಂಟ್ ಯಾರು ಕೂಡ ಈ ಮಾತಿಗೆ ಮರಳಾಗಬೇಡಿ ಇದು ದೊಡ್ಡ ಸುಳ್ಳು ಆಮೇಲೆ ಅವರಿಗೆ ಯಾರಿಗೂ ಮನೆನೂ ಸಿಕ್ಕಲ್ಲ ತಿರ್ಗಾ ಅವರು ಇನ್ನೊಂದು 20 ವರ್ಷ ಇದೆ ತಕರಾರು ಹತ್ತಿಕೊಂಡು ಒದ್ದಾಡಬೇಕಾಗುತ್ತೆ ಬಾಯಲ್ ಮಾತ್ರ ಮಾದರಿ ಕ್ಷೇತ್ರ ಇಡೀ 224 ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರ ಬರೀ ಬಾಯಿನಲ್ಲಿ ಅವರ ಮನೆ ಪಕ್ಕದಲ್ಲೇ ದೊಡ್ಡ ಗುಂಡಿ ಬಿದ್ದೈತೆ ಇಲ್ಲಿ ಎಲ್ಲರಿಗೂ ನಿವೇಶನ ವಿತರಣೆ ಆಗಿತ್ತು ಆ ನಿವೇಶನಗಳನ್ನು ಅವರಿಗೆ ಕೊಟ್ಟು ಅವರಿಗೆ ಅದನ್ನ ಅವರೆಲ್ಲ ಸಂಪೂರ್ಣ ಹಣವನ್ನು ಪಾವತಿ ಮಾಡಿ ಅದನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರ ಅದನ್ನ ಮನ್ನಾನು ಕೂಡ ಮಾಡಿ ಅವರಿಗೆಲ್ಲ ನಿವೇಶನ ಚೆಕ್ ಬಂದಿ ಹಾಕಿ ನಿವೇಶನ ಎಲ್ಲ ಕೊಟ್ಟಾಗಿದೆ ಆ ನಿವೇಶನ ರಿಜಿಸ್ಟರ್ ಆಗಿ ಎಲ್ಲ ಅಕ್ಕಪಕ್ಕ ಎಲ್ಲ ಕೊಟ್ಟ ಮೇಲೆ ತಿರ್ಗ ಅಲ್ಲಿ ನೀವು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಗಳು ಕಟ್ತೀವಿ 5 ಲಕ್ಷ ಕಟ್ಟಿ ಅಂತ ಹೇಳ್ತಕ್ಕಂತದ್ದು ಯಾವ ರೀತಿಯೂ ನ್ಯಾಯಬದ್ಧ ಅಲ್ಲ ಆಮೇಲೆ ಇವರು ಶಾಸಕರಾಗಿ 4.5 ವರ್ಷ ಆಯ್ತು ರಾಮದಾಸ್ ಇವರ ಯೋಗ್ಯತೆಗೆ ಒಂದೇ ಒಂದು ಎಕರೆ ಜಮೀನನ್ನ ಇವರ ಪಿರಿಯಡ್ ಅಲ್ಲಿ ಈ 4.5 ವರ್ಷದಲ್ಲಿ ಒಂದು ಎಕರೆ ಭೂಮಿ ತೆಗೆದು ಬಿಟ್ಟಿದ್ರೆ ನಾವು ರಾಜಕೀಯ ಬಿಟ್ಟು ಬಿಡ್ತೀವಿ ನಾನು ತೆಗೆದಂತ ಜಮೀನು ನಾನು ಮಾಡಿದಂತ ಸ್ಕೀಮ್ಗಳು ನಾನು ಮಾಡಿದಂತ 8000 ಮನೆಗಳು ಅದನ್ನ ಇವತ್ತು ವಿತರಣೆ ಮಾಡ್ಕೊಂಡು ಅದನ್ನ ಮಲ್ಟಿ ಸ್ಟೋರ್ ಅಲ್ಲಿ ಮಾಡ್ತೀವಿ 5 ಲಕ್ಷ ಕಟ್ಟಿ ಅಂತ ಕಟ್ಟಿಸ್ತಾ ಇದ್ದಾರೆ ಇವರು ಯಾವುದೇ ಒಂದು ಎಕರೆ ಜಮೀನು ತಗೊಳ್ಳಲಿಲ್ಲ ಒಂದು ಮನೆನ ವಸ್ತಾಕ್ಕೆ ಅಂತ ಕಟ್ಟಲಿಲ್ಲ ಹಿಂದೆ ನಾವು ಸ್ಯಾಂಕ್ಷನ್ ಮಾಡ್ತಿದ್ದದ್ದು ನಾನು ಎಂಎಲ್ಎ ಆಗಿದ್ದಾಗ ಬರ್ಲಿಬೇಕಾದ್ರೆ ಓಪನ್ ಚರ್ಚೆಗೆ ನಾನು ಎಂಎಲ್ಎ ಆಗಿದ್ದಾಗ ಕಟ್ಟಿದಂಥ ಸ್ಯಾಂಕ್ಷನ್ ಮಾಡಿದಂಥ ಮನೆಗಳು ಅದನ್ನು ಅದೇನಾಯಿತು ಅಷ್ಟೊತ್ತು ಎಲೆಕ್ಷನ್ ಮತ್ತು ನಾವು ಆಗಲೇ ಅದನ್ನು ವಿತರಣೆನೂ ಮಾಡಿದ್ದೀವಿ ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಫಲಾನುಭವಿಗಳು ಇದರಲ್ಲಿ ಆಮೇಲೆ ಇವರು ಮಾಡ್ತಿರ್ತಕ್ಕಂಥ ಯಾವ ಮನೆಯೂ ಕೂಡ ಯಾರಿಗೂ ಸಿಕ್ಕಲ್ಲ ಇಷ್ಟು ದಿನ ಏನು ಮನೆ ವಿತರಣೆ ಮಾಡ್ತಾ ಇದ್ದಾರೆ ಅದು ಯಾರಿಗೂ ಸಿಕ್ಕಲ್ಲ ಎಲ್ಲ ಮೋಸ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡ್ತಿರ್ತಕ್ಕಂಥ ಸ್ಟಂಟು ಯಾರೂ ಕೂಡ ಈ ಮಾತಿಗೆ ಮರಳಾಗಬೇಡಿ ಇದು ದೊಡ್ಡ ಸುಳ್ಳು ಆಮೇಲೆ ಅವ್ರಿಗೆ ಯಾರಿಗೂ ಮನೆಯೂ ಸಿಕ್ಕಲ್ಲ ತಿರ್ಗಾ ಅವ್ರು ಇನ್ನೊಂದು 20 ವರ್ಷ ಇದೇ ತಕರಾರು ಹತ್ಕೊಂಡು ಒದ್ದಾಡಬೇಕಾಗುತ್ತೆ ಆ ಮನೆಗಳಲ್ಲಿ ಆಗಲೇ ವಿತರಣೆ ಆಗಿದ್ದಾವೆ ಈಗ ಇವರು ವಿತರಣೆ ಮಾಡೋಕ್ಕೆ ಯಾವುದೇ ನಿವೇಶನ ಮನೆ ಇಲ್ಲ ಆದರೂ ಕೂಡ ನಾವು ಅಧಿಕಾರದಲ್ಲಿ ವಿತರಣೆನೂ ಆಗಿದೆ ಲಿಸ್ಟಲ್ಲಿ ಅನೌನ್ಸ್ ಆಗಿದೆ ಅವ್ರ ಹಣ ಕಟ್ಟಿರಲಿಲ್ಲ ಅದನ್ನು ರದ್ದು ಮಾಡಿ ಇವತ್ತು ಎಲ್ಲರೂ ಕೊಡ್ತಾವ್ರೆ ಎಲ್ಲ ಮನೆಗಳು ಕೊಡ್ತಾ ಇದ್ದೀವಿ ಅಂತೇಳಿ ಅದು ಯಾವುದು ಊರ್ಜಿತ ಆಗಲ್ಲ ಅವೆಲ್ಲ ಹೋಗ್ತವೆ ದಯಮಾಡಿ ಯಾರೂ ಹಣ ಕಟ್ಟಬೇಡಿ ಇದೆಲ್ಲ ಮೋಸ ಮೋಸದಿಂದ ಮಾಡ್ತಿರ್ತಕ್ಕಂಥ ಕೆಲಸ ಎಲೆಕ್ಷನ್ ಚುನಾವಣೆ ಮಾಡ್ತಿರ್ತಕ್ಕಂಥ ಗಿಮಿಕ್ಕು ಇದಕ್ಕೆ ಯಾರೂ ಮರಳಾಗಬೇಡಿ ಇದರಲ್ಲಿ ಯಾವುದು ಊರ್ಜಿತ ಆಗಲ್ಲ ಇನ್ನೊಂದು 5-6 ತಿಂಗಳು ಕಂಡ್ರೆ ಇವರೆಲ್ಲ ಮನೆಗೆ ಹೋಗ್ತಾರೆ ಆಮೇಲೆ ಹೊಸ ಸರ್ಕಾರ ಬರುತ್ತೆ ಅವ್ರಿಗೇನು ಬೇಕು ಎಲ್ಲ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂದರೆ ಇವರು 4.5 ವರ್ಷ ಮೈಸೂರು ಗೆದ್ದರೂ ಕೂಡ ಒಂದು ಎಕರೆ ಜಮೀನು ಮನೆ ಕಟ್ಟಲಿಲ್ಲ ಸುಯೇಶ್ ಫಾರಂದು ಸ್ವಚ್ಛತೆ ಮಾಡಲಿಲ್ಲ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಯಾರೂ ಓಡಾಡಲಾರ್ದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ ಬಾಯಲ್ಲಿ ಮಾತ್ರ ಮಾದರಿ ಕ್ಷೇತ್ರ ಇಡೀ 224 ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರ ಬರೀ ಬಾಯಿನಲ್ಲಿ ಅವ್ರ ಮನೆ ಪಕ್ಕದಲ್ಲೇ ದೊಡ್ಡ ಗುಂಡಿ ಬಿದ್ದೈತೆ ಅವ್ರ ಆಫೀಸ್ ಮುಂದೆನೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಾವೆ ಮಾದರಿ ಕ್ಷೇತ್ರ ಏನು ಬಂದವರೆಲ್ಲ ಮಂತ್ರಿಗಳ ಜೊತೆಗೆಲ್ಲ ಮಾದರಿ ಕ್ಷೇತ್ರ ಮಾಡಿದ್ದೀವಿ ಮಾದರಿ ಕ್ಷೇತ್ರ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಹೋಗೋದು ಎಲ್ಲ ನೀವು ಕ್ಷೇತ್ರದ ಜನ ಎಲ್ಲ ನೋಡ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ಏನೇನು ಆಗಿದೆ ಯಾವ ರಸ್ತೆಯಲ್ಲಿ ಯಾವ ರೀತಿ ಜನ ಓಡಾಡ್ತಾ ಇದ್ದಾರೆ ಅಂತೇಳಿ ಒಂದು ಎಕರೆ ಜಮೀನು ತಗೊಂಡ್ಲ ಒಂದು ಮನೆ ಕಟ್ಟಲಿಲ್ಲ ಬಡವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಮಾದರಿ ಕ್ಷೇತ್ರ ಮಾಡ್ತಾರೆ ಇವರು ಈಗ ಚರ್ಚೆ ಕರೀತಾರೆ ಸರ್ ಅವರನ್ನ ಬರಲಿ ಓಪನ್ ಚರ್ಚೆಗೆ ಬರಲಿ ಯಾರು ಮಾಡಿದ್ದು ಮನೆಗಳು ಅಂತೇಳಿ 4,80,000 ರೂಪಾಯಿನಲ್ಲಿ ಇವತ್ತು ಮನೆಗಳು ಕಟ್ಟಿಸ್ಕೊಡ್ತಾ ಇದ್ದೀವಿ ಇದರದ್ದು ಹಿಂದೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಲ್ಲೇ ಬಂದಂಥ ಮನೆಗಳು ಇವತ್ತು ಕೂಡ ಆ ಮನೆಗಳನ್ನೇ ಜನಗಳಿಗೆ ಬಡವರಿಗೆ ಆ ಮನೆಗಳನ್ನ ಹೊಡೆದು ಕಟ್ಟಿಸ್ತಾವ್ರೆ ಇವ್ರು ನಂದು ಅಂತ ಹೇಳ್ಕೊಂಡು ಕಟ್ಟಿಸ್ತಾವ್ರೆ ಅದು ಯಾರು ತಂದಿದ್ದು ಬರಲಿ ಓಪನ್ ಚರ್ಚೆಗೆ 4,80,000 ಇದು ಸ್ಕೀಮ್ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಲ್ಲಿ ತಂದು ಅವ್ರು ಯಾರು ಅಂತ ತೋರಿಸ್ತೀನಿ ನಾನು ಬರೀ ಸುಳ್ಳು ಹೇಳ್ತಕ್ಕಂಥದ್ದೇ ಇವ್ರದು ಕಸುಬು ಇವ್ರು ಯಾವತ್ತೂ ಇವ್ರ ಬಾಯಿನಲ್ಲಿ ಸತ್ಯ ಬಂದೇ ಇಲ್ಲ ಇವ್ರಿಗೆ ಸತ್ಯ ಏನು ಅನ್ನೋದೇ ಗೊತ್ತಿಲ್ಲ.